ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ನ ಸ್ವಲ್ಪ ಚೆಕ್ ಮಾಡಬೇಕು. ಎಲ್ಲ ಸ್ವಲ್ಪ ಹೊರಗಡೆ ಹೋಗ್ತೀರಾ? ಏನೋ ಉಳ್ಕೊಂಡ್ಬಿಟ್ರಿ ಅಂತ ಸಂತೋಷ ಪಡ್ತಿದ್ದೀರಾ? ನೀವು ಉಳ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂದ್ರೆ ನಿಮ್ಮನ್ನ ಸಾಯಿಸ್ಬೇಕು ಅಂತಿದ್ದಿದ್ರೆ ನಾನು ತುಂಬಾ ಪವರ್ ಇರುವಂತ ವಿಷಯನ ಬೆರೆಸ್ತಾ ಇದ್ದೆ. ಬರೀ ಎಚ್ಚರಿಕೆ ಕೊಡಬೇಕು ಅಂತ ಕಡಿಮೆ ಪವರ್ ಇರೋ ವಿಷ ಹಾಕ್ದೆ. ನೀವು ವಿಷ ಕುಡ್ದಿದ್ದೀರಿ ಅಂತ ಮನೆಯವರಿಗೆಲ್ಲ ಹೇಳಿ ನಾನೇ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ನಮ್ಮನ್ನ ಯಾಕೋ ಉಳಿಸ್ದೆ ಹಾಗೆ ಸಾಯೋದಿಕ್ಕೆ ಬಿಡುತ್ತಾನೆ. ಏನೇ ಆದ್ರೂ ನಾನೇನ್ ತಮ್ಮ ಅಲ್ವಾ? ನನಗೂ ಆ ಪ್ರೀತಿ ಇದೆಯಲ್ಲ, ಅದಕ್ಕೆ ಉಳಿಸ್ದೆ. ನೀವು ನನ್ ಬಗ್ಗೆ ಆಗ್ಲಿ ನಿಮ್ ಬಗ್ಗೆ ಆಗ್ಲಿ ಅರುಣ್ ಹತ್ರ ಹೇಳ್ಬಾರ್ದು. ಹಾಗೇನಾದ್ರೂ ಹೇಳಿದ್ರೆ ಇವತ್ತು ಉಳಿಸ್ದ ಹಾಗೆ ಮತ್ತೆ ಉಳಿಸಲ್ಲ, ಒಂದೇ ಸಲಕ್ಕೆ ಸಾಯಿಸ್ಬಿಡ್ತೀನಿ. ಆ ತರ ಏನಾದ್ರೂ ಮಾಡಿ ನನ್ನ ತಲೆ ಕೆಡಿಸಿದ್ರೆ ಅರುಣನ್ನು ಸಾಯಿಸ್ಬಿಡ್ತೀನಿ. ಆ ಪಾಪಕ್ಕೆ ನೀವೇ ಕಾರಣ ಆಗ್ಬೇಡಿ. ದಯಿಂದ ಏನು ಆಗದೆ ಉಳ್ಕೊಂಡ್ಬಿಟ್ರಿ. ಒಂದು ಹೋಗಿ ಒಂದಾಗಿದ್ದಿದ್ರೆ ನಾವೇನ್ ಮಾಡ್ಬೇಕಾಗಿತ್ತು ನೀವೇ ಯೋಚನೆ ಮಾಡಿ. ಇಂಥ ಜೀವನ ಮಾಡೋದಕ್ಕಿಂತ ಹೋಗ್ಬಿಡೋದೇ ವಾಸಿ. ಇವಾಗ ಏನ್ ನಡೀತು ಅಂತ ನೀವ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವ್ ಯಾರು ಅನ್ನೋದು ಈ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂದ್ರು ನಮಗ್ ಗೊತ್ತಿದೆ. ನಾವಿಬ್ರು ನಿಮ್ ಜೊತೆಲಿದ್ರು ಮತ್ತೆ ಏನ್ ನಿಮ್ ಕಷ್ಟ? ನಿಮ್ ತಮ್ಮ ನಿಮ್ ಮೇಲೆ ದುಡ್ಡು ತಗೊಂಡಿದ್ದೀರಾ, ನೆಕ್ಲೆಸ್ ತಗೊಂಡಿದ್ದೀರಾ ಅಂತ ತಪ್ಪು ಹೊರಿಸಿರಬಹುದು. ಅವ್ರು ನಿಮ್ಗೆ ಕೆಟ್ಟ ಹೆಸರು ಬರ್ಲಿ ಅಂತ ಅನ್ಕೊಂಡ್ರು. ನಾನು ಸೀತಾ ನಿಮ್ಗೆ ಯಾವುದೇ ಕಳಂಕ ಬರ್ದೇ ಇರೋ ಹಾಗೆ ನೋಡ್ಕೋತಿದೀವಲ್ಲ, ಆದ್ರೂ ನೀವ್ ಯಾಕೆ ಒಂಟಿ ಅಂತ ಅನ್ಕೋತೀರಾ?
ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ನೀವು ವಿಷ ತಗೊಂಡು ಪ್ರಾಣ ಬಿಡುವಂತ ಹೇಳಿಗಳಲ್ಲ. ನಿಮ್ ಕಷ್ಟಕ್ಕೋಸ್ಕರ ಹೆತ್ತ ಮಗಳನ್ನೇ ಸಾವಿಗೆ ತಳ್ಳುವಂತ ಕೆಟ್ಟವರು ಅಲ್ಲ. ಹಾಗಿರುವಾಗ ನೀವಾಗೆ ವಿಷ ತಗೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗ್ ಗೊತ್ತಿಲ್ದಿರೋ ಹಾಗೆ ಯಾರೋ ನಿಮ್ಗೆ ವಿಷ ಹಾಕಿದ್ದಾರೆ. ಹೇಳಿ, ಏನ್ ನಡೀತು ಅಂತ ಹೇಳಿ. ನನ್ನನ್ನು ಏನೂ ಕೇಳಬೇಡಿ ಅಮ್ಮ. ನಮಗಾಗ್ತಿರೋ ಅನ್ಯಾಯನ ಮುಚ್ಚಿಡೋದಕ್ ನೋಡಿದ್ರೆ ಅದಿನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಅಮ್ಮ. ನೀವು ಮುಚ್ಚಿಡೋ ವಿಷಯದಿಂದ ನಮ್ಮ ಮನೇಲಿ ಮತ್ತೆ ಕಷ್ಟ ಬರಬಾರ್ದು. ನೀವು ನಮ್ಮ ಮನೆ ಮೇಲೆ ಇಟ್ಟಿರೋ ಅಭಿಮಾನ ನಿಜಾನೇ ಆಗಿದ್ರೆ ದಯವಿಟ್ಟು ಯಾವುದನ್ನು ಮುಚ್ಚಿಡದೆ ಏನು ಅಂತ ಹೇಳಿ. ನಾವೆಲ್ಲ ಒಂದೇ ಅಂತಾದ್ಮೇಲೆ ನಮ್ಮಲ್ಲಿ ಯಾವ ಗೊಟ್ಟು ಇರಬಾರ್ದಮ್ಮ. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ನಾವಿದ್ದೀವಿ ನಿಮ್ ಜೊತೆ. ಏನೇ ಇದ್ರು ಹಿಂಜರಿದೆ ಹೇಳಿ. ನಮ್ಮ ಮಾವ ನಿಮ್ಮನ್ನೆಲ್ಲ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ದೂರ ಇಟ್ಟಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವು ಹಾಗೆ ಮಾಡಬೇಕು ಅಂತ ನಮ್ಮನ್ನ ಬಿಟ್ಟು ದೂರ ಹೋಗ್ಬಿಡಿ. ಅಪ್ಪಾಜಿ ಇಲ್ದಿರೋ ಮನೆಯಲ್ಲಿ ನೀವಾದ್ರೂ ಇರಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ನಮಗೋಸ್ಕರ ಅಲ್ದೆ ಇದ್ರು ನೀವು ನಮ್ಮ ಅಪ್ಪಾಜಿ ಜೊತೆ ಜೀವನ ನಡೆಸಿರೋದು ಸುಳ್ಳು ಆಗ್ಬಾರ್ದು ಅನ್ನೋದಕ್ಕೋಸ್ಕರನಾದ್ರು ಏನ್ ನಡೀತು ಅಂತ ಹೇಳಿ. ನೀವ್ ಹೇಗ್ ವಿಷ ತಗೊಂಡ್ರಿ? ನಾವ್ ವಿಷ ತಗೊಂಡ್ಲಿಲ್ಲ. ಸತ್ಯ ಮಾವನೆ, ನಾವ್ ವಿಷ ತಗೊಳೋ ಹಾಗೆ ಮಾಡಿದ್ರು. ಏನ್ ಹೇಳ್ತಿದ್ಯಾ ಮಾಲತಿ? ಸತ್ಯನಾರಾಯಣ ನಿಮಗ್ ವಿಷ ಕೊಟ್ನ? ಹೌದು, ಅವ್ನ್ ನಮ್ಗೆ ಎಚ್ಚರಿಕೆ ಕೊಡೋಕಂತ ಪಾಯಸದಲ್ಲಿ ವಿಷ ಬೆರೆಸ್ಕೊಟ್ಟ. ಮಾಲತಿ ಸುಮ್ನಿರಮ್ಮ, ನೀವು ಕುಡ್ದಿರೋ ಪಾಯಸನೇ ಇನ್ ಸ್ವಲ್ಪ ಹೊತ್ತಿನಲ್ಲಿ ನಿಮ್ ಜೀವ ತೆಗೆಯತ್ತೆ. ಯಾಕಂದ್ರೆ ಪಾಯಸಕ್ಕೆ ಪಾಯಸನ್ ಬೆರೆಸಿದ್ದೀನಿ. ಅಯ್ಯೋ ಪಾಪಿ, ಅವನೇ ವಿಷ ಕೊಟ್ಟು ಅವನೇ ನಮ್ಮ ಹತ್ರ ಬಂದು ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ಕಾಪಾಡೋ ಹಾಗೆ ನಾಟಕ ಮಾಡಿದ್ನಲ್ಲ, ಅವನನ್ನ ಸುಮ್ಮನೆ ಬಿಡಬಾರ್ದು. ನಿಮ್ಮ ಹತ್ರ ಏನನ್ನು ಮುಚ್ಚಿಡಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ದಯವಿಟ್ಟು ನೀವು ಅವನ ಹತ್ರ ಜಗಳ ಮಾಡಕ್ ಹೋಗ್ಬೇಡಿ. ಅವನ ಹತ್ರ ಜಗಳ ಆಡೋದು ನಮಗೇನ್ ಬೇಕಾಗಿಲ್ಲ. ಅವನು ಮಾಡ್ತಿರೋ ಅನ್ಯಾಯನೆಲ್ಲ ಅರುಣ್ ಹತ್ರ ಹೇಳಿದ್ರೆ ಸಾಕು, ಅರುಣ್ ಎಲ್ಲ ನೋಡ್ಕೋತಾರೆ. ಅರುಣ್ ಹತ್ರ ಅವನ್ ಬಗ್ಗೆ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ. ಯಾಕೆ ಸಾಕ್ಷಿಗೋಸ್ಕರ ಕಾಯ್ಬೇಕು? ಇವ್ರ ಮೂಲಕನೇ ಎಲ್ಲಾ ವಿಷಯನೂ ಅರುಣ್ ಹತ್ರ ಹೇಳಿಸ್ಬಿಡೋಣ. ಗಂಗಾ, ನಾವು ಹಾಗೆ ಹೇಳೋದ್ರಿಂದ ಅರುಣ್ಗೆ ಹೇಗ್ ನಂಬಿಕೆ ಬರುತ್ತೆ? ಅಮ್ಮ, ಅರುಣ್ ಹತ್ರ ನೀವು ಯಾರು ಅನ್ನೋದ್ ಮಾತ್ರ ಹೇಳಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಮ್ಮ. ನಿಮಗ್ ಯಾತಕ್ಕಮ್ಮ ಇಷ್ಟೆಲ್ಲಾ ಕಷ್ಟ? ಇದು ಕಷ್ಟ ಅಲ್ಲ, ಕರ್ತವ್ಯ. ನಮ್ಮ ಅಪ್ಪಾಜಿಗೆ, ನಿಜವಾಗ್ಲೂ ಹೆಂಡತಿ ಆಗಿರೋ ನಿಮಗೆ ನಾವು ಕೊಡೋ ಗೌರವ ಅಷ್ಟೇ. ಇದುವರೆಗೂ ನಿಮ್ಮ ಮನೆಯಲ್ಲಿ ನೀವು ಕೆಲಸದವರಾಗಿರಬಹುದು, ಆದ್ರೆ ಆಸ್ಪತ್ರೆಯಿಂದ ಮನೆಗ್ ಹೋದ್ಮೇಲೆ ಮನೆಯವರಲ್ಲಿ ಒಬ್ಬರಾಗಿರ್ತೀರಾ. ನಿಮ್ ತಮ್ಮನ್ನು ನಿಮ್ ತಮ್ಮನ ಹೆಂಡತಿನೂ ಮನೆ ಬಿಟ್ಟು ಓಡಿಸ್ಬೇಕು. ಅದಕ್ಕೋಸ್ಕರ ನೀವು ಸತ್ಯ ಏನು ಅಂತ ಎಲ್ಲರ ಮುಂದೆ ಹೇಳಲೇಬೇಕು. ಇಲ್ಲಮ್ಮ, ಸತ್ಯನಾರಾಯಣನ್ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅವನು ತುಂಬಾ ಕ್ರೂರಿ. ಈಗಿರೋ ಪರಿಸ್ಥಿತಿಲಿ ಈ ವಿಷಯನೆಲ್ಲ ಹೇಳಿದ್ರೆ ಅವನ ಕೋಪದಲ್ಲಿ ಏನು ಬೇಕಾದ್ರೂ ಮಾಡ್ಬಿಡ್ತಾನೆ. ಹಾಗಂತ ಸುಮ್ನೆ ಬಿಟ್ಬಿಡಕ್ ಆಗತ್ತಾ? ಅವನು ಏನ್ ಬೇಕಾದ್ರೂ ಮಾಡ್ಲಿ, ನಾವ್ ಅದನ್ನ ನೋಡ್ಕೋತೀವಿ. ನೀವು ಅರುಣ್ ಹತ್ರ ಎಲ್ಲ ವಿಷಯನು ಹೇಳಿ. ಇಲ್ಲಮ್ಮ, ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಹೇಳ್ಬೇಕು ಅನ್ನೋ ಮನಸ್ಸೇ ಬರ್ತಿಲ್ಲ. ಹಾಗಲ್ಲಮ್ಮ, ನೀವು ಹೇಳಲೇಬೇಕು. ಇಲ್ಲ, ನನ್ನನ್ನ ಬಲವಂತ ಮಾಡಬೇಡಕಂದ. ಈ ವಿಷಯದಲ್ಲಿ ನಾನು ತುಂಬಾ ಅಸಹಾಯಕಳು. ನಾನು ಹೇಳ್ತೀನಿ ಮಾಲತಿ. ಅಮ್ಮ ಅವ್ರ ತಮ್ಮ ಅನ್ನೋ ಪ್ರೀತಿಯಿಂದ ಹಾಗೆ ಹೇಳ್ತಾ ಇದ್ದಾರೆ. ನನಗೇನು ಭಯ ಇಲ್ಲ, ನಾನು ಹೇಳ್ತೀನಿ. ಓಹ್.
ಒಳ್ಳೇದು ಅಮ್ಮ, ಡಾಕ್ಟರ್ ಡಿಸ್ಚಾರ್ಜ್ ಮಾಡೋದಕ್ಕೆ ಬರ್ಕೊಟ್ಟಿದ್ದಾರೆ, ನಾನು ಹೋಗಿ ಬಿಲ್ ಪೇ ಮಾಡ್ಬರ್ತೀನಿ. ಸೀತಾ ಪರ್ಸ್ ಕೊಡಿ, ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಸರಿ, ಹೇಗಾದ್ರೂ ಮಾಡಿ ಸೀತನ್ನ ನಾನು ಹೊರಗಡೆ ಕಳಿಸ್ಬೇಕು. ಏನೋ ಗೊತ್ತಿಲ್ಲ ಎದೆ. ಅಮ್ಮ ಏನಾಯ್ತಮ್ಮ? ಎದೆ ಊರಿ, ನೀನು ಹೋಗಿ ಕರ್ಕೊಂಡು ಬರ್ತೀನಿ. ಅಮ್ಮ ಏನಾಯ್ತು? ಅಮ್ಮ ಎಲ್ಲ ಸರಿ ಹೋಯ್ತಾ? ನಾನ್ ಚೆನ್ನಾಗೇ ಇದ್ದೀನಿ ಕಣೆ. ಸೀತನ ಹೊರಗಡೆ ಕಳಿಸೋದಕ್ಕೆ ನಾನ್ ನಾಟಕ ಮಾಡ್ದೆ ಅಷ್ಟೇ. ನಾಟ್ಕನ ಯಾಕಮ್ಮ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನಿನಗೇನು ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ, ನೀನ್ ಯಾಕೆ ಹೇಳ್ದೆ? ನಾವು ಅವ್ರು ಮಾಡ್ತಾರೋ ಮೋಸನೆಲ್ಲ ಹೇಳದಕ್ ತಾನೆ ಅರಮನೆಗ್ ಬಂದಿರೋದು. ನಿಜ, ನಾವು ಅದಕ್ಕೇನೆ ಬಂದಿರೋದು. ಆದ್ರೆ ನನಗೆ ನೀನು ಮುಖ್ಯ ಕಣೆ. ಆ ರಾಕ್ಷಸನ್ ಬಗ್ಗೆ ನಾನ್ ನಿಜ ಹೇಳಿದ್ರೆ ನಿನ್ನನ್ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾನೆ ಕಣೆ. ನಾನ್ ಸಾಯ್ತೀನಿ ಅನ್ನೋ ಯೋಚನೆ ನನಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ಮಾಲ್ತಿ. ನಮ್ಗೋಸ್ಕರ ನಾವ್ ಮಾಡ್ಬೇಕಾಗಿರೋ ಕರ್ತವ್ಯನ ಹೇಗ್ ಬಿಡೋದಕ್ಕಾಗತ್ತಮ್ಮ? ನನಗೂ ಕಷ್ಟ ಆಗ್ತಿದೆ ಕಣೆ, ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆ ಸತ್ಯ ಅಷ್ಟೊಂದು ಕ್ರೂರಿ ಅಂತ ಗೊತ್ತಿದ್ರು ಆ ಮಲ್ಲಿಕ ಅವನಿಗಿಂತ ಹೆಚ್ಚು. ಜಗತ್ತಿನಲ್ಲಿ ಯಾವ ಹೆಣ್ಣು ತಾಳಿ ಕಟ್ಟಿದ ಗಂಡನಿಗೆ ಅಕ್ಕನಾಗಿ ನಡೆಸೋದಕ್ಕೆ ಒಪ್ಪೋದಿಲ್ಲ ಅಮ್ಮ? ಆದ್ರೆ ಆ ಮಲ್ಲಿಕ ಅದನ್ನೂ ಮಾಡ್ತಾಳೆ ಅಂದ್ರೆ ಅವಳು ಇನ್ನೆಷ್ಟು ಮುಂದುವರೆದಿರ್ಬೇಕು. ಬೇಡ ಬೇಡ, ನಾವ್ ಅವರಿರೋ ಜಾಗದಲ್ಲಿ ಇರೋದು ಬೇಡಮ್ಮ. ಅರುಣ್ ಹತ್ರ ಯಾವ ವಿಚಾರನು ಹೇಳ್ಬೇಡ. ಬಾ, ಈಗ್ಲೇ ನಾವಿಲ್ಲಿಂದ ಹೊರಟೋಗೋಣ ಬಾ. ಇಲ್ಲಮ್ಮ, ಅದು ಗಂಗಾಗೂ ಸೀತಾಗೂ ನಾವು ಕೊಡೋ ಕಷ್ಟ ಆಗತ್ತಮ್ಮ. ನಮ್ಮ ವಿಷಯದಲ್ಲಿ ತಲೆ ಹಾಕಿ ಅವರಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಡಿ ಅಮ್ಮ. ಬಾ ಅಮ್ಮ. ಬಾ ಅಮ್ಮ. ನೀ ನಡಿ, ಹೇಳು ಸ್ವಲ್ಪ ಕೇಳಿ. ಮಾ ಹೋಗದ್ ಬೇಡಮ್ಮ. ಬಾ ಸುಮ್ನೆ. ಅಲ್ಲೂರ್ಗೆ ಎದಿರೋ ಡಾಕ್ಟರ್ ಇಲ್ಲಿ ಆರಾಮಲ್ಲಿದ್ದಾರ ಅಂತ ನೋಡಿ. ಅಲ್ಲಿ ಡಾಕ್ಟರ್ ಇಲ್ಲ, ನೀವೇ ಬೇಗ ಬನ್ನಿ ಪ್ಲೀಸ್. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಥ್ಯಾಂಕ್ ಯು. ಬನ್ನಿ. ಅರೆ ಎಲ್ಲ ಹೋದ್ರು? ಎಲ್ಲಿ ಸೀತಾ ಅವ್ರು ಕಾಣಿಸ್ತಾನೆ ಇಲ್ಲ. ಗಂಗಾ ಇಲ್ಲೇ ಇದ್ರು, ಇದ್ದಕ್ಕಿದ್ದಾಗೆ ಎದೆ ಹಿಡ್ಕೊಂಡು ಕೆಮ್ಮಿದ್ರು. ನಾನು ಹೋಗಿ ಡಾಕ್ಟರ್ಗೆ ಹೇಳಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅವರಿಬ್ರು ಕಾಣಿಸ್ತಾ ಇಲ್ಲ. ಅಯ್ಯೋ ಎಲ್ಲ ಹೋದ್ರು? ಎಲ್ಲಾದ್ರೂ ಹೊರಗಡೆ ಇದ್ದಾರೆ ಅಂತ ಚೆಕ್ ಮಾಡೋಣ. ಬನ್ನಿ ಬನ್ನಿ ನೋಡೋಣ. ಸಿಸ್ಟರ್ ನೀವು ಆ ಕಡೆ ನೋಡಿ. ಸೀತಾ ಬನ್ನಿ, ನಾವು ಈ ಕಡೆ ಹೋಗೋಣ. ಅವ್ರು ಹೆದರ್ತಾರೆ ಅಂತಾನೆ ನಾನ್ ನಿಮ್ಮನ್ನ ಅವ್ರ ಜೊತೆ ಬಿಟ್ಟು ಹೋಗಿದ್ದು. ಕೊನೆಗೆ ನಿಮ್ಮನ್ನೇ ಯಾಮರ್ಸ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಇರ್ಬೋದು, ಬಾ ಹೋಗ್ ನೋಡೋಣ. ಸರಿ ಬನ್ನಿ. ಹೀಗಾಗೋಯ್ತಲ್ಲ,
ಸೇರ್ಸಿರೋ ಇಬ್ಬರಿಗೂ ಏನು ಅಪಾಯ ಇಲ್ಲ ಅಂತ ಗಂಗಾ ಫೋನ್ ಮಾಡಿ ಹೇಳಿದ್ಲು. ಸದ್ಯ ನಮ್ಮ ಮನೆಗೆ ಕೆಲಸ ಮಾಡಕ್ ಬಂದವ್ರನ್ನ ಏನೂ ಆಗದೆ ಇರೋ ಹಾಗೆ ಉಳಿಸಿದ್ದಾಯ್ತು. ಅದು ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಪಾಪ ನಿನ್ನೇ ಸುತ್ಕೋತಾ ಇತ್ತು. ಯಾವಾಗ ನಮ್ಮ ಮನೇಲಿ ಇದ್ದು ಸೂಸೈಡ್ ಮಾಡ್ಕೊಳ್ಳೋಕ್ ಪ್ರಯತ್ನ ಪಟ್ರೋ ಇನ್ಮೇಲೆ ಅವರು ನಮ್ಮ ಮನೇಲಿ ಇರ್ಬೇಕಾದ ಅವಶ್ಯಕತೆನೇ ಇಲ್ಲ ಅರುಣ್. ಅಳಿಮಯ್ಯ, ಹೀಗೆಲ್ಲ ಆಗುತ್ತೆ ಅಂತ ತಾನೆ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದ್ದು. ನೀವೇ ಅಳಿಮಯ್ಯ, ನಿಮ್ಮ ಮನೆ ದೇವರು ಇರೋ ಊರಿಂದ ಬಂದಿದ್ದಾರೆ ಅಂತ ಹೇಳಿ ಕೆಲಸಕ್ಕಿಟ್ಕೊಂಡು ಔಟ್ ಹೌಸ್ ಅಲ್ಲಿ ಇರೋದಕ್ಕೆ ಜಾಗ ಕೊಟ್ರಿ. ಆದ್ರೆ ಅವರು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು. ಅದಕ್ಕೆ ಆಸ್ಪತ್ರೆಯಿಂದ ಬಂದ ತಕ್ಷಣ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿ, ಅದೇ ಒಳ್ಳೇದು. ನೀವೆಲ್ಲ ಹೇಳ್ತಿದ್ದೀರಾ ಅಂತ ಅವ್ರನ್ನ ಕಳ್ಸೋಕಾಗಲ್ಲ. ಯಾಕೆ ಅಂದ್ರೆ ನಾನು ಅವ್ರ ಮೇಲೆ ಕಾರಣ ಇಲ್ಲದೆ ಅನುಮಾನ ಪಟ್ಟಿದ್ದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಹಾಗ ನೋಡಿದ್ರೆ ಅವ್ರು ಈ ತೀರ್ಮಾನ ತಗೊಳ್ಳೋದಕ್ಕೆ ಕಾರಣ ನಾನೇ. ಅವ್ರ ವಿಷಯದಲ್ಲಿ ನಾನೇ ತಪ್ಪು ಮಾಡಿದ್ದಕ್ಕೆ ಅವ್ರನ್ನ ದೂಷಣೆ ಮಾಡೋಕ್ಕಾಗಲ್ಲ. ಅವರು ಹುಷಾರಾಗಿ ಮನೆಗೆ ಬರಲಿ, ಆಮೇಲೆ ಅವ್ರ ಹತ್ರ ಮಾತಾಡಿ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಅವರಿಬ್ರು ಬಂದ ತಕ್ಷಣ ಹೊರಗಾಗ್ತಾನೆ ಅನ್ಕೊಂಡ್ರೆ ಅರುಣ್ ಹೀಗೆ ಹೇಳ್ಬಿಟ್ಟು ಹೋಗ್ತಿದ್ದೀನಲ್ಲ. ಅಯ್ಯೋ, ಯಾರನ್ನು ವಿಚಾರಿಸಿ ಏನಾದರೂ ಮಾಡ್ಕೊಳ್ಳಿ, ನಾನು ಹೋಗಿ ಅವರಿಬ್ರು ಬೆದರಿಸಿ ಬಂದಿದ್ದೀನಲ್ಲ. ನನ್ನ ವಿರುದ್ಧವಾಗಿ ಅವ್ರು ಏನು ಹೇಳೋಕ್ಕಾಗಲ್ಲ. ಬರ್ತಾ ಬರ್ತಾ ಅರುಣ್ ನಾವೇನೇ ಹೇಳಿದ್ರು ಅದಕ್ಕೆ ಎದುರಾಗಿ ಏನಾದ್ರೂ ಮಾಡ್ತಾನೆ ಇರ್ತಾನೆ. ಅವರಿಬ್ಬರನ್ನು ಕೆಲಸದಿಂದ ತೆಗೆದಾಕೋಣ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಕಳಿಸ್ತಾ ಇದ್ದ. ಆದ್ರೆ ಅರುಣ್ ಅವ್ರ ಹತ್ರ ಮಾತಾಡಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕೆ ನೀವ್ಯಾಕ್ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈಗ ಮನೆ ಕೆಲಸದವಳನ್ನ ಬಿಟ್ಕೊಡೋದು ಮುಖ್ಯ ಅಲ್ಲ, ಆ ಹೆಗ್ನ ಸತ್ಯನ ಮನೆಯಿಂದ ಕಳ್ಸೋದು ಬಹಳ ಮುಖ್ಯ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಕರಣ್ ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವನ್ ಬರೀ ಹೇಳಿದ್ರೆ ಮುಗ್ದೋಯ್ತು, ಪತ್ತೇನೆ ಇಲ್ಲ. ಅವನು ರೂಮ್ ಅಲ್ಲಿ ಕೂತ್ಕೊಂಡು ಏನಾದ್ರೂ ಯೋಚನೆ ಮಾಡ್ತಿರ್ತಾನೆ, ಖಂಡಿತ ಏನಾದ್ರೂ ಐಡಿಯಾ ಮಾಡ್ಕೊಂಡ್ ಬರ್ತಾನೆ. ಅದಕ್ಕೂ ಮುಂಚೆ ನಾವೇನಾದ್ರೂ ಉಪಾಯ ಹುಡ್ಕೋಣ. ಸರಿ, ಊಟ ಮಾಡ್ತಾನೆ, ಯೋಚನೆ ಮಾಡೋಣ, ಬನ್ನಿ. ಬಾ. ಹೇಗೋ ಒಟ್ಟಿನಲ್ಲಿ ಮಯೂರಾಂಶದ ಕಾಲಚಕ್ರ ನನ್ನ ಕೈ ಬಂದು ಸೇರ್ಬಿಡ್ತು. ನಿನ್ನ 20 ವರ್ಷದ ಹೋರಾಟ ಕೊನೆ ಆಯ್ತು. ಕಾಡದೇವಿಗೆ ನಿನ್ನ ಕಡೆಯಿಂದ ಆಗ್ಬೇಕಾದ ಕರ್ತವ್ಯನ ನೆರವೇರಿಸು. ಬಾ, ಹೋಗೋಣ ಭೈರವಿ. ನಡಿ. ಸೀತಾ, ಅವ್ರನ್ನ ನೋಡ್ತಿದ್ರೆ ರಮಾಪ್ರಭಾ ಮತ್ತೆ ಮಾಲತಿ ಹಾಗೆ ಕಾಣಿಸ್ತಿಲ್ವಾ?
ಹೌದು ಅವರೇ ಅನ್ಸುತ್ತೆ. ಅಣ್ಣ ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಆಯ್ತಮ್ಮ.